ಇಳಿತಾ ಇದೆ ನೋಡಿ ಸರ್. ಇಂತರಲ್ಲಿ ಕೆಲಸ ಮಾಡ್ತೀವಲ್ಲ, ಒಂದು ಸ್ವಲ್ಪ ಕೈ ಕಾಲು ಜಾರಿದ್ರು ಹೋಗ್ಬಿಡ್ತೀವಿ ಕೆಳಗಡೆ. ಕಷ್ಟಪಟ್ಟಾರ ಯಾರು, ನಾವು ಕಷ್ಟಪಟ್ಟರು. ಇವತ್ತು ನಮಗೆ ಬೆಲೆ ಸಿಕ್ಬೇಕು, ಅವ್ರಿಗೆ ಬೆಲೆ ಸಿಕ್ಕದಲ್ಲ. ಅಸ್ಸಾಂನಿಂದ ಬಂದ್ರಲ್ಲ, ನಾವು ಸ್ವಲ್ಪ ಹೆಸರು ಹೋದ್ರೆ ಚಿಕ್ಕಮೂರು ಕರ್ನಾಟಕ ನಮ್ದೇ ಅಂತಾರೆ. ಈಗ ರೇಷನ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲ ಪ್ರತಿಯೊಂದು ಕೊಟ್ಟಿದ್ದಾರೆ. ಜಿಗಣೆ ಹಾವು ಜರಿ ಇಂಥವೆಲ್ಲ ಕಾಮನ್ ಇಲ್ಲಿ, ಅವಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಇವ್ರ ಮನೆ ಕೂತ್ಕೋಬೇಕಾಗುತ್ತೆ. ಇದಕ್ಕೆ ಎರಡು ತಲೆ ಇರುತ್ತಂತೆ, ಮ್ಯಾಕ್ಸಿಮಮ್ 2 ಕೆಜಿ ಬರುತ್ತಂತೆ. ಇದಕ್ಕೆ ಎರಡು ತಲೆ ಇದ್ರೆ ಫಾರಿನ್ಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ಸ್ನೇಹಿತರೆ ನಮಸ್ಕಾರ, ನಿಜ ಜೀವನಕ್ಕೆ ಸ್ವಾಗತ. ಈ ದಿನ ನಾನು ಚಿಕ್ಕಮಂಗ್ಳೂರಲ್ಲಿ ಒಂದು ಕಾಫಿ ಎಸ್ಟೇಟ್ ಪ್ರೈವೇಟ್ ಎಸ್ಟೇಟ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಕೆಲಸ ಮಾಡೋರ ಸ್ಥಿತಿ ಮತ್ತು ಅವರು ಯಾವ್ಯಾವ ರೀತಿ ಕಷ್ಟಪಡ್ತಾರೆ, ಸಾವಿರಾರು ಅಡಿ ಆಳದಲ್ಲಿ ಯಾವ ರೀತಿ ಕಾಫಿ ಗಿಡಗಳನ್ನು ನೆಡ್ತಾರೆ, ಇದನ್ನೆಲ್ಲ ನೋಡೋಣ ಅಂತೇಳಿ ಒಂದು ದೊಡ್ಡ ಕಂದಕಕ್ಕೆ ಇಳಿತಾ ಇದ್ದೀನಿ. ನೋಡೋಣ ಅಲ್ಲಿ ಪರಿಸ್ಥಿತಿ, ಅಲ್ಲಿ ವಾತಾವರಣ ಯಾವ ರೀತಿ. ಇನ್ನು ಮುಖ ಕೂಡ ತೊಳೆದಿಲ್ಲ, ಬೆಳಿಗ್ಗೆ ಎದ್ದೋನೇ ಬಂದಿದ್ದೀನಿ. ಇಲ್ಲಿ ಮುಂದೆ ಒಂದು ಫಾಲ್ಸ್ ಇದೆಯಂತೆ, ಸ್ನಾನ ಮಾಡೋಣ ಅಂತ ಹೋಗ್ತಾ ಇದೆ. ಇಲ್ಲಿ ಕಾಫಿ ಎಸ್ಟೇಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೋಡೋಣ ಅವರೇನಾದರೂ ಮಾತಾಡ್ತಾರಾ, ಅವರು ಯಾವ್ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ, ಏನು ಅವ್ರ ಕಷ್ಟ ನಷ್ಟಗಳೇನು, ಇದನ್ನೆಲ್ಲ ತಿಳ್ಕೊಂಡು ಬರೋಣ. ಚಿಕ್ಕಮಗಳೂರು ಅಂದರೆ ಕಾಫಿಯ ತವರು, 16ನೇ ಶತಮಾನದಲ್ಲೇ ಕಾಫಿ ಇಲ್ಲಿಗೆ ಬಂತು ಅಂತ ಹೇಳ್ತಾರೆ. ಅದನ್ನೆಲ್ಲ ತಿಳ್ಕೊಂಡು ಮುಂದೆ ಹೋಗೋಣ. ಇಂದಿನ ವಿಡಿಯೋದಲ್ಲಿ ಕೈಮರ ಅಂತ ಒಂದು ಪ್ಲೇಸ್ ಬಗ್ಗೆ ಹೇಳಿದ್ದೆ. ಆ ಕೈಮರದ ಹತ್ರ ಇರುವಂತಹ ಪೆಟ್ರೋಲ್ ಬಂಕಲ್ಲಿ ರಾತ್ರಿ ಸ್ಟೇ ಮಾಡಿದ್ದೆ. 6 ಗಂಟೆಗೆ ಎದ್ದು ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಲ್ಲಿಗೆ ಬರಬೇಕಾದ್ರೆ 6:30 ಆಗಿದೆ. ಇಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನನಗೊಂದು ಆಲೋಚನೆ ಒಳಿತು, ಏನು ಅಂದರೆ ಯಾವುದಾದ್ರೂ ಒಂದು ಪ್ರೈವೇಟ್ ಎಸ್ಟೇಟ್ ಒಳಗಡೆ ಹೋಗಿ ಅಲ್ಲಿನ ಕೆಲಸಗಾರರ ಕಷ್ಟ ನಷ್ಟಗಳು ಇವನ್ನೆಲ್ಲ ತಿಳ್ಕೊಳ್ಳೋಣ, ಅವ್ರಿಗೇನೇನು ಸಮಸ್ಯೆಗಳಿದ್ದಾವೆ ಅನ್ನೋದ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತೇಳಿ ಒಂದು ಐಡಿಯಾ ಬಂತು. ಅದಕ್ಕೋಸ್ಕರ ಅನ್ಅಫಿಷಿಯಲ್ಲಾಗೆ ಯಾವುದೇ ಅಪ್ಪಣೆ ಇರದೆ ಪ್ರೈವೇಟ್ ಕಾಫಿ ಎಸ್ಟೇಟ್ಗೆ ಹೋಗ್ತಾ ಇದ್ದೀನಿ. ನೋಡಿ ಯಾವ ರೀತಿ ಆಳವಾಗಿದೆ, ತುಂಬಾ ಡೀಪ್ ಆಗಿದೆ. ಇಲ್ಲಿ ನಾನು ಹಿಂದೆ ತೋರಿಸ್ದೆ, 1000+ ಅಡಿ ಆಳ ಇದೆ. ನೋಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪರ್ಮಿಷನ್ ಇಲ್ಲದೆ ಒಳಗಡೆ ಹೋಗ್ತಾ ಇದ್ದೀನಿ. ರಸ್ತೆ ಮೋರಿ ಪಕ್ಕದಲ್ಲಿ ಕೊಚ್ಚಿರುವಂತಹ ಇಳಿಜಾರಿದು, ಒಂದು ಚೂರು ಯಾಮಾರಿದ್ರೆ 1000+ ಅಡಿ ಆಳಕ್ಕೆ ಅಥವಾ ಪ್ರಪಾತಕ್ಕೆ ಬಿದ್ದೋಗೋಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ನೋಡಿ ಅಲ್ಲಿದೆ ದಾರಿ, 1000+ಅಡಿ ಆಳದಲ್ಲಿ ದಾರಿ ಇದೆ. ಅದು ಯಾವ ರೀತಿ ಇಳಿಜಾರಿದೆ ಅಂತೇಳಿ ನಾನೀಗ ತೋರಿಸ್ತೀನಿ. ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿಗೆ ಬರ್ತೀನಿ ಬರ್ತೀನಿ. ಅಲ್ಲಿ ಈಗ ನನ್ನನ್ನು ನೋಡಿ ಕರಿತಾ ಇದ್ದಾರೆ, ಇಳಿತಾ ಹೋಗ್ತಾ ಇದ್ದೀನಿ. ನೋಡಿ ಕೆಳಗಡೆ ಯಾವ ರೀತಿ ಇದೆ. ಇಲ್ಲಿಂದ ಹೇಗೆ ಹೋದ್ರಿ ನೀವು, ಇಲ್ಲಿಂದ ಹೇಗೆ ಹೋದ್ರಿ? ಸರ್ ಈ ಕಡ್ಡಿಗಳನ್ನೆಲ್ಲ ಯಾಕೆ ನೆಟ್ಟಿರೋದು? ಅಲ್ಲಿ ಗಿಡ ಹಾಕ್ಬೇಕಾ ಸರ್? ಈ ಕಾಫಿ ಗಿಡ ನೀವು ಅಲ್ಲಿಂದ ಹತ್ಕೊಂಡು ಹಿಂಗೆ ಬರ್ತೀರಾ? ಮೈ ಗಾಡ್. ಸ್ನೇಹಿತರೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಅಲ್ಲಿಗೆ ಹೋಗೋದು, ಇಳಿತಾ ಹೋಗಬೇಕು. ನೋಡೋಣ, ನಾನು ಇಳಿತಾ ಹೋಗ್ತಾ ಇದ್ದೀನಿ. ಜಾರಿಕೆ ಎಲ್ಲ ಇದೆ ಮತ್ತು ನನ್ನ ಪಕ್ಕದಲ್ಲಿ ಈ ರೀತಿ ಇಳಿಜಾರಾಗಿದೆ. 1000+ಅಡಿ ಆಳದಲ್ಲಿ ನಿಮಗೊಂದು ರಸ್ತೆ ಕಾಣ್ತಾ ಇದೆ, ಮಣ್ಣಿನ ರಸ್ತೆ, ಮರಗಳು ಸಂದಿಲಿ. ನೋಡೋಣ ಎಲ್ಲಿಗನ ಆಗುತ್ತೋ ಅಲ್ಲಿಗನ ಇಳಿತೀನಿ, ಪ್ರಯತ್ನ ಮಾಡ್ತೀನಿ. ಇಲ್ಲಿ ಅವರು ಮಾತಾಡಿಸ್ತಾ ಇದ್ದಾರೆ. ರಸ್ತೆ ಮೇಲಿದೆ, ನನ್ನ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ. 1000+ಅಡಿ ಆಳ ಇದೆ ಕೆಳಗಡೆ. ನೋಡಿ ಯಾವ ರೀತಿ ಇದೆ. ನನ್ನ ಮುಂದೆ ಕಾಫಿ ಬೀಜ ಕೂಡ ತೋರಿಸ್ತೀನಿ ನಿಮಗೆ. ನನ್ನ ಹಿಂದೆ ಇದೆ ಕಾಫಿ ಗಿಡ.
ಗಿಡ ನೆಡಿ, ಪರಿಸರ ಉಳಿಸಿ, ನಮ್ಮ ಮುಂದಿನ ಭವಿಷ್ಯಕ್ಕೆ ಒಳ್ಳೆ ವಾತಾವರಣವನ್ನು ಕೊಡಿ ಅಂತ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಹೇಳ್ತಾನೆ ಇರ್ತೀನಿ. ಯಾಕೆಂದರೆ ಗಿಡ ಮರಗಳನ್ನ ನೆಡೋದಕ್ಕಿಂತ ಹಾಳು ಮಾಡೋದೇ ಜಾಸ್ತಿ. ಇವರು ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡಿದ್ರು, ಪರಿಸರಕ್ಕೆ ತಮ್ಮ ಕೊಡುಗೆನ ಅನನ್ಯವಾಗಿ ಕೊಡ್ತಾ ಇರ್ತಾರೆ. ಗಿಡ ನೆಡ್ತಾರೆ, ಅವರು ಹೊಟ್ಟೆ ತುಂಬಿಸ್ಕೋತಾರೆ, ವಾತಾವರಣಕ್ಕೆ ಒಳ್ಳೆ ವಾತಾವರಣಕ್ಕೆ ಆಮ್ಲಜನಕ ಮತ್ತು ಒಳ್ಳೆ ಗಾಳಿಯನ್ನು ನಮ್ಮಂಥ ಜೀವಿಗಳಿಗೆ ಕೊಡ್ತಾರೆ. ಇವರು ಶ್ರಮಜೀವಿಗಳು, ನಿಜವಾದ ಶ್ರಮಜೀವಿಗಳು. ಇವ್ರ ಕೆಳಗಡೆ ಎಷ್ಟು ಕಂದಕ ಇದೆ ಅಂತ ತೋರಿಸ್ತೀನಿ ಈಗ ನಾನು ನಿಮಗೆ. ಎಷ್ಟಡಿ ಇರ್ಬೋದು ಸರ್ ಆಳಕ್ಕೆ ಅವ್ರಿರೋತಕ್ಕೆ? ಹತ್ತತ್ರ 1000 ಅಡಿ ಇದೆಯಂತೆ. ಅಲ್ಲಿ 1000 ಅಡಿ ಕೆಳಗಡೆ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಜಾಸ್ತಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಹೆಣ್ಮಕ್ಳೆಲ್ಲ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಇಷ್ಟು ಬೇಗ. ಒಂದೂವರೆ ಎಕರೆಷ್ಟು ಕೆಳಗಡೆ ಎಲ್ಲ ಫುಲ್ ಕೊಚ್ಕೊಂಡೋಗಿದೆ. ಹಿಂಗಾಗಿ ಇದು ಮತ್ತೆ ಎಲ್ಲ ರಿಪ್ಲೇಟ್ ಮಾಡ್ತಿದೀವಿ. ಅದು ಕೊಚ್ಚಬಾರ್ದು ಅಂತ ಹೇಳಿ ಗಿಡಗಳನ್ನ ನೆಡೋದು. ಮರಗಳನ್ನೆಲ್ಲ ಅದು ಗವರ್ನಮೆಂಟ್ ರೋಡ್ ಅಲ್ವಾ? ಅದು ಸೇತುವೆ ಉಳ್ಕೊಂಡು ಹೋಗಿ ಸೇತುವೆ ಕೆಳಗೆ ಎಲ್ಲ ಇದೆ ಸರ್. ಕೆಳಗಡೆ ಸೇತುವೆ ಕಲ್ಲುಗಳು ಕಟ್ಟಿರೋಂತ ಇದೆಲ್ಲ ಕೆಳಗಡೆ ಇದೆ. ಅದು ಸೇತುವೆ ಉಳ್ಕೊಂಡು ಹೋಗಿತ್ತಾ ಅವಾಗ ಗವರ್ನಮೆಂಟ್ ನಾಗ ಒಂದು 2 ಲಕ್ಷ ರೂಪಾಯಿ ಅದಕ್ಕೆ ಪರಿಹಾರ ಕೊಟ್ಟಿದ್ರು. ಅದಕ್ಕೆ ಆ ಪರಿಹಾರ ಕೊಟ್ಟಮೇಲೆ ಇದನ್ನ ಈಗ ರೆಡಿ ಮಾಡಿಸ್ತಾರೆ. ನಿಮ್ಮ ಓನರ್ ಏನು ಬರಲ್ಲ ನೀವು ಕೆಲಸ ಮಾಡೋದಕ್ಕೆ? ಬರ್ತಾರೆ ಬರ್ತಾರೆ, 2 ದಿವಸ 3 ದಿವಸಕ್ಕೆ ಬರ್ತಾರೆ. ಅಂದರೆ ನೀವೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀರಿ? ಬೀಳಕರ ಬೀಳ್ಬೋದು, ಬಿದ್ದು ಸಹಾಯಕರ ಬೇಡ, ಆ ರೀತಿ ಎಲ್ಲ ಆಗೋದು ಬೇಡ. ಆದರೆ ನಾವೇ ಮಾಡೋದು. ಈ ಶೂಸ್ ಎಲ್ಲ ಅವರೇ ಕೊಡ್ತಾರ ನಿಮ್ಮ? ಇಲ್ಲ ಇಲ್ಲ, ಅವ್ರು ಕೊಡಲ್ಲ, ನಾನು ನಮ್ಮ ಸ್ವಂತ ಹತ್ತಿದಂತ ಆಗ್ತೀನಿ. ಸರ್, ಕಾಫಿ ತೋಟದಲ್ಲಿ ಜೀವದ ಮೇಲೆ ಹಂಗು ಬಿಟ್ಟು ಕೆಲಸ ಮಾಡ್ತೀರಿ, ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಿ ಸರ್? 6 ಗಂಟೆ ಸರ್. ಬೆಳಿಗ್ಗೆ 6 ಗಂಟೆ? 6 ಗಂಟೆ ಬರ್ತೀವಿ. 6 ಗಂಟೆಯಿಂದ ಎಷ್ಟು ಗಂಟೆ ತನಕ ಕೆಲಸ ಮಾಡ್ತೀವಿ? 12 ಗಂಟೆ ತನಕ ಮಾಡ್ತೀವಿ ಸರ್. 12 ಗಂಟೆ ತನಕ ಟಿಫನ್ ತರ್ತೀವಿ ಸರ್ ಮನೆಯಿಂದ. ಬೆಳಿಗ್ಗೆ ತಿನ್ಕೊಂಬರಲ್ಲ? ಬೆಳಿಗ್ಗೆ ತಿನ್ಕೊಂಬರಲ್ಲ. ಇಲ್ಲಿ 9 ಗಂಟೆ ಟಿಫನ್ ಮಾಡ್ತೀವಿ. 9 ಗಂಟೆ ಟಿಫನ್ ಮಾಡ್ತೀವಿ. ಮತ್ತೆ 12 ಗಂಟೆಗೆ ಹೋಗಿ 12 ಗಂಟೆಗೆ ಮನೆಗೆ ಹೋಗ್ಬಿಡ್ತೀವಿ. ಕೂಲಿ ಎಷ್ಟು ಕೊಡ್ತಾರೆ? ಕೂಲಿ 500 ರೂಪಾಯಿ ಸರ್. ಮತ್ತೆ ಈ ರೀತಿ ಎಲ್ಲ ಕೆಲಸ ಮಾಡ್ತಿರಲ್ಲ ನೀವು, ನಿಮಗೆ ಭಯ ಆಗಲ್ವಾ ಸರ್? ಇಲ್ಲ ಸರ್, ನಮಗೆ ಭಯ ಇಲ್ಲ, ಇದೆಲ್ಲ ರೂಢಿ ಆಗ್ಬಿಟ್ಟಿದೆ ಸರ್, ಅಭ್ಯಾಸ ಆಗ್ಬಿಟ್ಟಿದೆ ಸರ್, ನಮಗೆ ಅದು ರೂಢಿ ಇರುತ್ತೆ, ಮಾಡ್ಬಿಡ್ತೀವಿ ಸರ್. ನೀವು ಮಧ್ಯಮ ಕುಟುಂಬನ ಅಥವಾ ಬಡ ಕುಟುಂಬನ? ಬಡ ಕುಟುಂಬ ಸರ್. ಬಡ ಕುಟುಂಬ. ಬಡ ಕುಟುಂಬ ಅಂದ್ರೆ ತೀರಾ ಅಂತಿಮ, ಹಂಗೆ ತೀರಾ ಬಡವರು ಅಲ್ಲ, ತೀರಾ ಸೌಕರ್ಯರು ಅಲ್ಲ, ಅದ್ರ ಮಧ್ಯೆ ಜೀವನ ಆರಾಮಾಗಿ ಮಾಡ್ಬೋದು. ಜೀವನ ಆರಾಮಾಗಿ ಮಾಡ್ಬೋದು ಸರ್. ಜೀವನ ಮಾಡ್ಬೋದು. ಕಾಫಿ ಗಿಡ, ಸಿಲ್ವರು ಅವೆಲ್ಲ ಹಾಕ್ತಿವಿ. ದೊಡ್ಡ ದೊಡ್ಡ ಕಾಡು ಮರಗಳು ಹಾಕ್ತಿವಿ, ಅದು ದೊಡ್ಡದಾದ್ಮೇಲೆ ಕಡಿತಾರೆ. ಅಷ್ಟೇ ಸರ್. ಮರಗಳ ಮೇಲೆಲ್ಲ ಅದು ಅದು ಪೇಪರ್ ಅಂತ ಹಾಕ್ತಿವಿ. ಪೇಪರ್ ಬಂದ್ರೆ ಬಂತು, ಇಲ್ಲಾಂದ್ರೆ ಹೋದ್ರೆ ಹೋಯ್ತು. ಮರಗಸಿ, ಅದು ಮರಗಸಿ ಅಂತ, ಅದು ನಾವು ಮಾಡಲ್ಲ, ಅದು ಬೇರೆ ಮಾಡ್ತಾರೆ. ಮೇಲೆ ಹತ್ತಿ ಕಡಿ, ತುದಿ ಮೇಲೆ ಹತ್ತಿ ಕಡಿಬೇಕು. ಒಂದೊಂದು ಮರಕ್ಕೂ ಹತ್ಬೇಕು? ಇಲ್ಲ ಇಲ್ಲ ಸರ್, ಒಂದ್ ಮರಕ್ಕೆ ಹತ್ಬೇಕು. ಹೆಚ್ಚು ಕಡಿಮೆ ಆದ್ರೆ ಅದೇನು ಮಾಡಂಗಿಲ್ಲ. ಇನ್ಸೂರೆನ್ಸ್ ಇದ್ರೆ ಇನ್ಸೂರೆನ್ಸ್ ಮಾಡ್ತಾರೆ, ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಹೋದನು ಹೋದ. ಇನ್ಸೂರೆನ್ಸ್ ಮಾಡಿಸ್ತಾರೆ ಕೆಲವರು, ಜಾಸ್ತಿ ಇದ್ರೆ ಒಂದು 10-15 ಎಕರೆ 20 ಎಕರೆ ಇದ್ರೆ ಇನ್ಸೂರೆನ್ಸ್ ಇರುತ್ತೆ. 15-20 ಎಕರೆ ಒಳಗಡೆ ಇದ್ರೆ ಕೆಲವರು ಮಾಡಿಸಲ್ಲ. 1 ಎಕರೆ 2 ಎಕರೆ 3 ಎಕರೆಗೆಲ್ಲ ಇನ್ಸೂರೆನ್ಸ್ ಮಾಡ್ಸಕ್ ಬರಲ್ಲ. ಎಣ್ಣಾಳು ಬಿಡಿಸ್ತಾರೆ, ಗಂಡಾಳು ಬಿಡಿಸ್ತಾರೆ. ಎಣ್ಣಾಳಿಗೆ 400 ರೂಪಾಯಿ ಕೂಲಿ. 400 ರೂಪಾಯಿ ಊಟ ಅವ್ರು ಕೊಡಲ್ಲ. ಊಟ ಇವ್ರದೆ ತರ್ಬೇಕು ಬೆಳಿಗ್ಗೆ. ಇನ್ಸೂರೆನ್ಸ್ ಏನಿಲ್ಲ, ಒಟ್ಟಿಗೆ ಮಾಡ್ತಾ ಇದೀವಿ, ಒಟ್ಟಿಗೆ ರೂಢಿ ಇದೆ. ಏನೋ ಭೂಮ್ ತಾಯಿಗೆ ಮೆಚ್ಚಂಗ್ ಮಾಡ್ತೀವಿ, ಸಾವುಕಾರ ಮೆಚ್ಚಂಗ್ ಮಾಡಲ್ಲ, ಭೂಮ್ ತಾಯಿಗೆ ಮೆಚ್ಚಂಗ್ ಮಾಡ್ತೀವಿ ಅಷ್ಟೇ. ಸಾವುಕಾರ
ಅವರಿಗೆ ಏನೇ ಮಾಡಿದ್ರು ಮೆಚ್ಚಕಾಗಲ್ಲ, ಭೂಮಿ ತಾಯಿ ಮೆಚ್ಚುತ್ತೀವಿ ಅಷ್ಟೇ. ಗುರುವಯ್ಯ ಅಂತ ಇಲ್ಲಿ ಹೊಸಳ್ಳಿ ಕೈಮರ. ಸಮಸ್ಯೆ ಏನಿಲ್ಲ ಇದ್ರಲ್ಲಿ. ಈಗ ಸಿಲ್ವರ್ ಹಾಕಿದ್ರೆ ಒಂದ 5 ವರ್ಷಕ್ಕೆ ಒಂದು ಸೇಫ್ಟಿ ಬರುತ್ತೆ. ಒಂದು ಸೇಫ್ಟಿ ಅಂದ್ರೆ ಚಿಕ್ಕ ಮರ ಬರುತ್ತೆ ಒಂದು ವರ್ಷಕ್ಕೆ. 15-18 ವರ್ಷ ಆದ್ರೆ 26-27 ಸೇಫ್ಟಿ ಬರುತ್ತೆ ಒಂದ್ ಮರ. 26-27 ಸೇಫ್ಟಿ ಬರುತ್ತೆ ಒಂದ್ ಮರ ಸಿಲ್ವರ್ ಅಷ್ಟೇ ಸರ್. ಎಷ್ಟು ವರ್ಷಕ್ಕೆ ಕಾಫಿ ಬೀಜ ಸಿಗುತ್ತೆ? ಅದು ಹೆಚ್ಚು ಕಮ್ಮಿ ವರ್ಷದಿಂದ ವರ್ಷಕ್ಕೆ. ಈಗ ನೀವು ನೆಡ್ತಾ ಇದ್ದೀರಲ್ಲ, ಇದು ಮುಂದಿನ ವರ್ಷಕ್ಕೆ? ಇದು 4 ವರ್ಷ ಬೇಕು ಸರ್. 4 ವರ್ಷ ಬೇಕು? ಓ 4 ವರ್ಷ ಬೇಕು. ಇದು ಅಂದ್ರೆ ಇದರೊಳಗೆ ಬೀಜ ಬರಬೇಕು ಅಂದ್ರೆ 4 ವರ್ಷ ಬೇಕು? 4 ವರ್ಷ. ಓ ಇದು ಸಣ್ಣ ಸಸಿ, ಇದು ಬೆಳೆದಿ ಬೀಜ ಬಿಡಬೇಕು ಅಂದ್ರೆ 4 ವರ್ಷ ಬೇಕು. 4 ವರ್ಷಕ್ಕೆ ಅದು ಬೀಜ ಬಿಡುತ್ತೆ. ಸ್ವಂತ ಮನೆ? ಸ್ವಂತ ಮನೆ ಇದೆ. ಅಂದ್ರೆ ನೀವು ಇಲ್ಲಿ ಸ್ಥಳೀಯರೇ? ಹಾ, ಒಟ್ಟಿ ಬೇರೆ ಕಡೆ ಅವರಲ್ಲ, ಇಲ್ಲರೇ. ಅದೇ ನೋಡಿ, ಅದೇ ಊರು. ಅಲ್ಲೊಂದು ಊರು ಕಾಣುತ್ತೆ ನೋಡಿ, ಅಲ್ಲಿ ರೋಡ್ ಕಾಣುತ್ತಲ್ಲ, ಅದೇ ಊರು. ಇವ್ರ ಅಣ್ಣಾರ್ದು ಇಲ್ಲ, ಇವ್ ಇವ್ರು ಜಾಗದ ಅಣ್ಣಾರ್ದು ಅವ್ರು ಬಿಲ್ಡಿಂಗ್, ಆರ್ ಕೆ ಬಿಲ್ಡಿಂಗ್ ಅಂತ. ಒಂದ್ ದಿವಸಕ್ಕೆ ಎಷ್ಟು ಗಿಡ ನೆಡ್ತೀರಿ ಸರ್? ಒಂದ್ ಗಿಡಕ್ಕೆ 60-70 ಗಿಡ ನೆಡ್ತೀವಿ. 60-70 ಅಷ್ಟೇ. ಒಂದ್ ಗಿಡ ಎಷ್ಟು ಬೀಳುತ್ತೆ? ಒಂದ್ ಗಿಡ 5-10 ರೂಪಾಯಿ ಬೀಳುತ್ತೆ. ಗಿಡದ್ದು ಅದು ಜಾತಿ ಬೇರೆ. ಒಂದು ಕಾಟಿ ಮರ ಇರುತ್ತೆ, ಒಂದು ಚಂದ್ರಗಿರಿ ಇರುತ್ತೆ, ಒಂದು ಹೇಮಾವತಿ ಇರುತ್ತೆ. ಈ ರೀತಿ ಗಿಡದ ಸ್ಥಳಗಳು ಬಹಳ ಇರ್ತವೆ. ಅದು ಗಿಡಕ್ಕೆ ಕೊಡಕ್ಕೆ, ಗಿಡ ಆ ಕಡೆ ಈ ಕಡೆ ಹೊಲಕ್ ಬರ್ದು ಅಂತ. ಕೆಮಿಕಲ್ ಫರ್ಟಿಲೈಸರ್ಸ್ ಏನು ಹಾಕಲ್ಲ? ಕೆಮಿಕಲ್ ಗೊಬ್ಬರಗಳು ಏನು ಹಾಕಲ್ಲ? ಹಾಕ್ತಿವಿ. ಇದು DIP ವೀರ್ಯಾ ಯಾವಾಗ ಅದು ಬೇರೆ ಟೈಮ್? ಇವಾಗ ಹಾಕಲ್ಲ, ಇವಾಗ ಹಾಕ್ಬೇಕಾಯ್ತು. ಇವಾಗ ಹಾಕಿಲ್ಲ, ಮಳೆ ಕಮ್ಮಿ ಅಲ್ಲ ಸರ್. ಮಳೆ ಕಮ್ಮಿಯಿಂದ ಗೊಬ್ಬರ ಹಾಕಕ್ ಆಗಿಲ್ಲ. ಏನಾದ್ರೂ ನೆಕ್ಸ್ಟ್ ಏನೋ ಮುಂದಿನ ವರ್ಷ ಮಳೆ ಬಂದ್ರೆ ಗೊಬ್ಬರ ಹಾಕ್ಬೋದು ಅಷ್ಟೇ, ಇಲ್ಲಾಂದ್ರೆ ಮತ್ತೆ ಹಾಕಕ್ ಮಳೆ ಕಮ್ಮಿ ಇರೋದ್ರಿಂದ ಗೊಬ್ಬರ ಹಾಕಕ್ ಆಗಲ್ಲ. ಮುಚ್ಚಿಟ್ಕೊಂಡಿದಾರಲ್ಲ ಏನಕ್ಕದು? ಅದು ಇದು ಗೂಟ ಕಡಿಯಕ್ಕೆ, ಆಮೇಲೆ ಅಡ್ಡ ಸಿಕ್ಕಿದ್ದು ಹಾಕಕ್ಕೆ. ಅದು ಸರ್ ಈಗೇನು ಅಡ್ಡ ಸಿಗುತ್ತಲ್ಲ ಕೈ ಕಾಲಿಗೆ, ಅದನ್ನ ನಾವು ಕಡ್ದು ಬಿಟ್ಟು ಹಿಂಗೆ ದಾರಿ ಮಾಡ್ಕೊಂತೀವಿ. ಗಿಡಕ್ಕೂ ನೋಡ್ತೀವಿ ಹಂಗ ಆತರ ಮಾಡ್ತೀವಿ. ಈಗ ಸಿಟಿಗಳಲ್ಲಿ ಎಲ್ಲ ಬೇರೆ ಬೇರೆ ಹಳ್ಳಿಗಳಲ್ಲಿ ಎಲ್ಲ ಮರ ಗಿಡಗಳನ್ನೆಲ್ಲ ಕಡಿತಾ ಇದಾರಲ್ಲ ಓಣದ ಬಿಟ್ಟು, ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಅವ್ರ ಬಗ್ಗೆ ಏನ್ ಹೇಳ ಸರ್, ಅವ್ರು ಕಡಿತಾರೆ, ಪರಿಸರ ಹಾಳು ಮಾಡ್ತಾರೆ. ರೋಡ್ ಸೈಡ್ ಆಗಿದ್ದಾವಲ್ಲ, ಆದ್ರೆ ಒಳ್ಳೆ ಜಾತಿ ಮರಗಳು ಹಾಕಿಲ್ಲ. ಯಾವ್ದಾ ಒಂದ್ ಮರ ತಂದ್ರು ನೆಟ್ಟಿರು, ಅದೊಂದೊಂದು ಹಳ್ಳು ಅಂತ ಬೆಳೆಸಿದ್ರು, ಎಲ್ಲ ಊಡ್ ಹೋಗ್ತವೆ. ಅವೆಲ್ಲಿರ್ತವೆ ಭೂಮಿಗೆ ಬೇರೆ ಕಚ್ಚಲ್ವಲ್ಲ ಸರ್, ಅವು ಸರಿಯಾಗಿ ಹಂಗೆ ಬೆಳೆದ್ ಬಿಡ್ತಾವ, ಅವು ಊಡ್ ಬೀಳ್ತವೆ. ಹಂಗಾಗಿದೆ ಸರ್ ಈಗ ಪರಿಸ್ಥಿತಿ. ಪರಿಸರನು ಹಾಳು ಮಾಡ್ತಾರೆ. ಇಟ್ಟವನೊಳಗೆಲ್ಲ ನೋಡಿ ಎಂತೆಂತ ಮರಗಳು ಬೆಳೆಸಿದ್ದಾರೆ, ಆ ಮರಗಳೆಲ್ಲ ಇರಲ್ಲ. ಎಲ್ಲಿರ್ತವೆ? ಗಾಳಿ ಮಳೆ ಬಂದ್ರೆ ಕಡ್ದಾಗ್ತಾರೆ, ಗಾಳಿ ಮಳೆ ಬಂದ್ರೆ ಬೂಲ್ಡ್ ಬೀಳ್ತಾವ. ಗಟ್ಟಿಯಾದ ಮರಗಳು, ಯಾವ ಸಸಿಗಳನ್ನು ಗಟ್ಟಿಯಾದ ಮರಗಳು ನೆಡ್ತಾ ಇಲ್ಲ ಟೌನ್ ಸಸಿ ಇದ್ರೊಳಗೆ. ಟೌನ್ ಒಳಗೆ ಗಟ್ಟಿಯಾದ ಮರಗಳು ಯಾವ್ದು ನೆಡ್ತಾ ಇಲ್ಲ. ಅಷ್ಟೇ, ಗಿಡಗಳು ಏನಿಲ್ಲ ಸರ್, ಆರಾಮಾಗಿ ಗಂಡು ದುಡಿತಾರೆ, ಹೆಂಡ್ತಿಯರೋ ಆರಾಮಾಗಿ ತಿಂದು ಮನೇಲಿ ಇರ್ತಾರೆ. ಅವರು ದುಡಿತಾರೆ, ಕೂಲಿ ಹೋಗ್ತಾರೆ, ಅವ್ರು ಇಲ್ಲ ಅಂತಲ್ಲ, ವಾರಕ್ಕೆ ಒಂದ್ 2-3 ಕೆಲಸ ಮಾಡ್ತಾರೆ ಅಷ್ಟೇ ಸರ್. ಅಷ್ಟೇ. ಇದು ದಿನನಿತ್ಯ ಕೂಲಿ ಸಿಗುತ್ತಾ? ಹ್ಮ್, ದಿನನಿತ್ಯ ಸಿಗುತ್ತೆ ಸರ್. ನೀವು ಒಬ್ಬರೇ ಓನರ್ ಹೋಗ್ತೀರಾ, ಬೇರೆ ಬೇರೆ ಓನರ್ಗಳಿಗೂ ಕೆಲಸಕ್ಕೆ? ಎಲ್ಲ ಓನರ್ಗೂ ಹೋಗ್ತೀವಿ, ಯಾರು ಕರೀತಾರೆ ಅವ್ರಿಗೆ ಹೋಗ್ತೀವಿ. ಇಂಥವ್ರೆ ಅಂತ ಏನು ಅವ್ರದೇ ಗ್ಯಾರಂಟಿ ಪಡ್ಕೊಂಡು ಹೋಗಲ್ಲ, ಯಾರು ಕರೀತಾರೆ ಅವ್ರಿಗೆ ಹೋಗ್ತೀವಿ. ನಮಗೆ ಒಟ್ಟಿಗೆ ಕೂಲಿ ಬೇಕಲ್ಲ ಸರ್, ಹೊಟ್ಟೆ ಪಡ್ಬೇಕು, ನಡಿಬೇಕಲ್ಲ. ಜಮೀನುಗಳಿದಾವೆ, ಒಂದ್ 1.5 ಎಕರೆ, ಒಂದೊಂದ್ ಎಕರೆ ಜಮೀನ್ ಇದೆ. ಅದು ಕಾಫಿನೇ. ಕಾಫಿಯಿಂದ ಏನ್ ಈ ವರ್ಷ ಒಂದ್ ವರ್ಷ ರೇಟ್ ಆಗಿತ್ತು, ಹೋದ ವರ್ಷ ರೇಟ್ ಆಗಿತ್ತೆ. ಅಚ್ಚಾ, ಹಿಂದಿನ ಕಾಯಿ ಇದ್ರೆ 3 ವರ್ಷ ರೇಟ್ ಇಲ್ಲ ಕಾಫಿ. 8,000 ರೂಪಾಯಿ, 10,000 ರೂಪಾಯಿ ಹಿಂಗ್ ಬಂದಿದೆ. ಕ್ವಿಂಟಲ್ ಅಲ್ಲ, 50 ಕೆಜಿಗೆ. ಕೆಲವರಿಗೆ ಜಮೀನೇ ಇಲ್ಲ, ಆತರ ಇದೆ ಪರಿಸ್ಥಿತಿ. ಕೂಲಿ ಮಾಡ್ತಾರೆ, ಆತರ ಪರಿಸ್ಥಿತಿ ಇದೆ.
ಜೋರ್ ಮಳೆ ಬಂದ್ರೆ ಮಾತ್ರ ಪ್ಲಾಸ್ಟಿಕ್ ಹಾಕೋದು. ಪ್ಲಾಸ್ಟಿಕ್ ಹಾಕಂತೀವಿ. ಜೋರ್ ಮಳೆ ಬಂದಿಲ್ಲ ಅಂದ್ರೆ ಹಿಂಗೆ ಇರ್ತೀವಿ. ಇದೆಲ್ಲ ಸೋನೆ ಎಲ್ಲ ಲೆಕ್ಕ ಇಲ್ಲ. ಈ ಕೆಲಸ ಮಾಡೋ ಹೊತ್ತಿಗೆ ಬೆವರು ಬಂದಿರುತ್ತೆ ಮೈಲಿ, ಹೀಟ್ ಆಗ್ಬಿಡುತ್ತೆ ಮೈ. ಟ್ರೈಬಲ್ಸ್ ಅಂತ ಅಂತಾರಲ್ಲ ಅವ್ರ ಇದಾರ? ಟ್ರೈಬಲ್ಸ್ ಅವ್ರ ಇಲ್ಲ ಸರ್. ಟ್ರೈಬಲ್ಸ್ ಅಂದ್ರೆ ಈ ಮೂಲ ನಿವಾಸಿಗಳು. ಅವೇ ಅವ್ರ ಯಾರು ಇಲ್ಲ ಇಲ್ಲಿ. ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ಯಾರೂ ಇಲ್ಲ. ಎಲ್ಲ ಅಕ್ಕಡವ್ರು ಹೊರಗಡೆ ಕಡೆಯವ್ರು ಈ ಕಡೆ ಬಂದಿದ್ದಾರೆ ಅಂದ್ರೆ ಅವರು ಸಾವುಕಾರರುಗಳು ತೋಟದಾಗ ಇರ್ತಾರ ಅಷ್ಟೇ. ಬೇರೆ ಸ್ಟೇಟ್ ಅವರೇ ಬಂದಿರೋದು ಇಲ್ಲಿಗೆ. ಅಸ್ಸಾಂನವ್ರು ಮತ್ತೆ ಬೇರೆ ಸ್ಟೇಟ್ ಅಲ್ಲ ಅದು. ಅವ್ರು ಮಾತ್ರ ಬಂದಿದ್ದಾರೆ ಅಲ್ಲ ಅಂದ್ರೆ ಅವರೇ ಜಾಸ್ತಿ ಇರೋದು ಈಗ. ಮುಂದ್ ಬಂದ್ ಅವರು ಮುಂದ್ ಮುಂದೆ ಅವರು ಆ ಕಡೆಯಿಂದ ಈ ಕಡೆಗೆ ಬರ್ತಾ ಇದ್ರೆ ನಮಗೆ ಅದು ಕೆಲಸ ಇಲ್ಲ. ಅವರೇ ಜನ ಜಾಸ್ತಿ ಆಗ್ಬಿಡ್ತಾರಲ್ಲ. ಇನ್ನೆಲ್ಲಿ ಕೆಲಸ ಇರುತ್ತೆ ಸರ್ ನಮಗೆ? ಮತ್ತೆ ವ್ಯಾಲ್ಯೂ ಇರಲ್ಲ. ಈಗ ಆ ಕಡೆ ಬರ್ತಾರ ಒಂದ್ 300 ರೂಪಾಯಿಗೆ ಮಾಡ್ತಾರ, ಈಗ ನಮ್ದು 500 ರೂಪಾಯಿ ಕೇಳ್ತೀವ ಅವ್ರು ಕೊಡಲ್ಲ. ಏ ಬೇಡ ಬಿಡು, ಈ ಜನದ ಜೊತೆನೆ ಮಾಡಿಸ್ಬಿಡೋಣ, ನಮ್ಗೆ ಯಾಕೆ ಅವೆಲ್ಲ ಅಂತ ಅವ್ರು ಸಾವುಕಾರರುಗಳು ಹಂಗನ್ಬಿಡ್ತಾರೆ. ಅವಾಗ ಏನ್ ಮಾಡ ಸರ್ ನೋಡಿದ್ರೆ ನೀವ್ ಹೇಳಿ. ಕಷ್ಟ ಆಗತ್ತೆ. ಅವ್ರು ಕಮ್ಮಿ ಸಂಬಳದಾಗ ಮಾಡ್ಬಿಡ್ತಾರಲ್ಲ. ಮತ್ತೆ ಅವ್ರು ಬಂದ ಅವ್ರಿಗೆ ಲೈನ್ ಕೊಡ್ತಾರೆ, ನೀರು ರೇಷನ್ ಸಾಲ ಆಗಿಲ್ಲ ಎಲ್ಲ ಕೊಡ್ತಾರೆ. ಮನೇನು ಅವ್ರೇ ಕೊಡ್ತಾರಲ್ಲ. ಈಗ ನಮಗೇನ್ ಕೊಡ್ತಾರೆ? ನಾವು ಸ್ವಂತ ಮನೆಗೆ ಹೋಗ್ಬೇಕು, ಇಲ್ಲ 500 ರೂಪಾಯಿ ದುಡಿಬೇಕು, ಅಲ್ಲಿ ಹೆಂಡತಿ ಮಕ್ಳು ಸಾಕ್ಬೇಕು. ಆದ್ರೆ ಅವ್ರದ್ದು ಹಂಗಾಗಲ್ಲ, ಪ್ರತಿ ಒಂದು ವ್ಯವಸ್ಥೆ ಇರುತ್ತಲ್ಲ ಅಲ್ಲಿ. ಕೊಡ್ತಾರಲ್ಲ. ಹಿಂದೆ ಮಕ್ಳು ಬೆಳೆಸ್ಬೇಕು ಹಂಗಾಯ್ತು ಕತೆ. ಈಗ ಹಿಂದೆ ಮಕ್ಳು ಸಳಿದ ಸಾಕಿ ಸಲುವಿ, ನಾವು ಸಣ್ಣ ಸಾಕಿ ಸಲುವೆ, ಇನ್ನೊಬ್ಬನಿಗೆ ಮಾಡ್ಕೊಟ್ಟಂಗಾಯ್ತು. ನಾವು ಹಿಂದೆಲ್ಲ ಮಾಡ್ಬೇಕಾರೆ ಅವ್ರು ಯಾವನು ಇರಲ್ಲ, ಅವಾಗ ಅವಾಗ ಯಾವನು ಇರಲ್ಲ. ಈಗ ನಟ್ಗಾದ್ಮೇಲೆ ಎಲ್ಲಾನು ಎಲ್ಲರೂ ಬರ್ತಾನೆ, ಎಲ್ಲರೂ ಹೋಗಿ ಅವ್ರು ಬೇಕಂತಾರೆ. ಹಿಂದೆ ಕಷ್ಟಪಟ್ಟಿದ್ದಾನೆ ಯಾವನು? ನಾವು ಅಂದ್ರೆ ಈ ಗಿಡ ಮರಗಳೆಲ್ಲ ಬೆಳ್ಸಕ್ಕೆ ಕಷ್ಟಪಟ್ಟಿರೋರು ನೀವು, ಬಂದು ಫಲ ತಗಂತ ಇರೋರು ಹಂಗಾಗತ್ತೆ. ಹಂಗಾಗತ್ತೆ ಏನ್ ಮಾಡ್ತಾಳೆ? ಏನು ಮಾಡಕ್ಕಾಗಲ್ಲ. ಅಂದ್ರೆ ಹಿಂದಿನ ಕಾಲದಲ್ಲಿ ತುಂಬಾ ಕಷ್ಟಪಟ್ಟಿರ್ತೀರ, ಈಗ ಅವ್ರು ಬಂದು ಕೆಲಸ ಮಾಡಿ ಒಳ್ಳೆ ದುಡ್ಡು ತಗೊಂಡು ವಾಪಸ್. ಅಂತಾರ್ಗ ಏನ್ ಗೊತ್ತಾ, ನಾವು ಊರು ಮನೇಲಿ ನಾವು ಅಂತ ನಂಬಿಕೆ ನಾವು ಚೆನ್ನಾಗಿರ್ತೀವಿ. ಈಗ ಈ ಸಾಕೋರ್ಗಳಿಗೆ ಏನ್ ಗೊತ್ತಾ, ಅಂತಾರೆ ತಲೆಗೆ ಹೊಡೆದು ಯಾರ ಒಡವೆ ವಸ್ತು ಬಾಚಿ ಹೋಗ್ಬೇಕು ಅವಾಗಲೇ ಗೊತ್ತಾಗದ ಅವ್ರಿಗೆ. ನೋಡಿ ಸರ್, ಇಂಥರಲ್ಲಿ ಕೆಲಸ ಮಾಡ್ತೀವಲ್ಲ, ಇದು ನಮ್ಮ ಜೀವದ ಬಗ್ಗೆ ನಾವೇ ಕಾಳಜಿ ಇಲ್ಲ. ಮನೆಗೆ ಹೋದಾಗ್ಲೇ ಓದು ಅಂತ ಒಂದ್ ಸ್ವಲ್ಪ ಕೈ ಕಾಲು ಜಾರಿದ್ರುವ ಹೋಗ್ಬಿಡ್ತೀವಿ ಕೆಳಗಡೆ. ಆತರ ಇದನ್ನೆಲ್ಲ ರೋಡ್ ಎಲ್ಲ ರೆಡಿ ಮಾಡ್ಕೊಂಡು ಇದಕ್ಕೆ 5-5 ಗಿಡ 10-10 ಗಿಡ ಹಿಂಗ್ ಹಾಕೊಂಡು ಹೋಗ ಹೊತ್ತಿಗೆ ಮಧ್ಯಾಹ್ನ ಆಗತ್ತೆ. ನಾವು ಕಷ್ಟ ಮಾಡತ್ತಿಗೆ ಇವತ್ತು ಚೆನ್ನಾಗಿರತ್ತಿಗೆ ಎಲ್ಲರು ಬರ್ತಾರೆ. ಅವಾಗ ಮತ್ತೆ ಕಷ್ಟಪಟ್ಟಾರ ಯಾರು? ನಾವು ಕಷ್ಟಪಟ್ಟಾರು. ಇವತ್ತು ನಮಗೆ ಬೆಲೆ ಸಿಕ್ಬೇಕು, ಅವ್ರಿಗೆ ಬೆಲೆ ಸಿಕ್ಕದಲ್ಲ. ಅವ್ರು ಬಂದೆ ಮತ್ತೆ ಈಗ ಎಲ್ಲದಕ್ಕೂ ರೈಟು ಎಲ್ಲ ಪ್ರತಿ ಒಂದು ಕಮ್ಮಿ ಆಗೋದು, ರೈಟ್ ಜಾಸ್ತಿ ಅದ. ಅಲ್ಲಿಂದ ಬಂದ್ರಲ್ಲ, ಅಸ್ಸಾಂನಿಂದ ಬಂದ್ರಲ್ಲ, ಇಷ್ಟು ಹೊತ್ತಂಗೆ ಈಗ ಬೈಂದ್ರ ಅಷ್ಟು ಅವಾಗಿಂದ ಬೈಂದ್ರ ಅವರು? ಇಲ್ಲ ಬಂದಿಲ್ಲ. ಅವ್ರ ಮುಂಚೆ ಬೈಂದ್ರ? ಈಗ ಬಂದ್ರದ ಅವರು. ಈಗ ಬಂದು ಈಗ ನಾವು ಇನ್ನೊಂದು ಸ್ವಲ್ಪ ವಯಸ್ಸು ಹೋದ್ರೆ ಚಿಕ್ಕಮಗಳೂರು ಕರ್ನಾಟಕ ನಮ್ದೇ ಅಂತಾರೆ. ಈಗ ಇಲ್ಲ ಮನೆ ಮಾಡ್ಕೊ ಬಂದು ಸ್ವಲ್ಪ ದಿವಸ ಆದ್ರೆ ಇಲ್ಲ ಆಸ್ತಿ ತಾಂದಿ ಈ ಸಾಕೋರ್ಗಳು ನಮ್ಮ ಬೇಕಾದ್ರೆ ಹಿಂಗಂತಲ್ಲ, ತೋಟ ಅವ್ರೇ ನೀವು ಕೊಡ್ತಾರ ತೋಟ ಅಂತ ಕೇಳ್ತಾರೆ. ಅವ್ರೇ ಕೇಳ್ತಾರೆ, ಅವ್ರೇ ಕೇಳ್ತಾರೆ ಸ್ವಲ್ಪ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಪ್ರತಿಯೊಂದು ಕೊಟ್ಟಿದ್ದಾರೆ. ನಮ್ಗೆ ಇಲ್ಲ ಈಗ, ಈಗ ಅವ್ರದೇ ಮೆಜಾರಿಟಿ ಜಾಸ್ತಿ ಆಗ್ಬಿತ್ತು. ಈಗ ಎಲ್ಲೋದ್ರು ಅವ್ರದೇ ಮೆಜಾರಿಟಿ ಜಾಸ್ತಿ. ಈಗ ಹೇಳಿ ಕೇಳ್ರಿ, ಈಗ ಅಕಸ್ಮಾತ್ ನಾವು ಅಷ್ಟನ್ನ ಸಣ್ಣ ಗೇದೆಲ್ಲ ಮಾಡಿದ್ರ ಈಗ ಹಿಂದೆಲ್ಲ ಬಂದು ನಾವು ಕಷ್ಟ ಮಾಡ್ಕೊಂಡು ಎಲ್ಲ ಸುಖ ಪಡ್ಕೋಬೇಕಾರೆ ಇವತ್ತು ಸಾವುಕಾರರುಗಳು ಯಾರಲ್ಲ? ಈಗ ನಮ್ಮ ಮೇಲೆ ಕರುಣೆ ಇಲ್ಲ ಅವ್ರಿಗೀಗ. ಈಗ ನಾವು ಹಿಂದೆ ಕಷ್ಟಪಟ್ಟು ಇವ್ರಿಗೆ ಮಾಡ್ರಂತ ಅವ್ರ ಕರುಣೆ ಇಲ್ಲ. ಯಾವನ ಬರ್ತಾನೆ ಈಗ ಅವನು ಈಗ ಪರೇಲ್ಲ. ಈಗ ಇನ್ನು ಮತ್ತೆ ಕಷ್ಟಪಡೋಣ, ನಮಗೆ ಹೊಟ್ಟಿರಲ್ವಾ? ಹೆಂಗ ಕಾಲ ತಕ್ಕಾಯ್ತ ಹೆಂಗ ಹಾಳು ಮಾಡ್ಕೊಂಡು ಹೋರತ್ತ ಇನ್ನೇ ಮಾಡ್ಕಾತ. ಹಾ ಏ ಕೇಳಿ ಹೇಳ್ತೇ, ನನ್ನ ಮನೆ ದುಡ್ಡು ನನ್ನ ಮನೆ ಇದು ಕಣ ಮರೆ, ಯಾರು ನಮ್ಗೆ ಇಷ್ಟ ಬಂದ್ರೆ ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂತಾರೆ. ನಾವು ಕೆಲ್ಸಕ್ಕೆ ಕೊಡ್ತೀವಿ, ಇಷ್ಟ ನೀವು ಬರ್ತೀಯಾ? 300 ರೂಪಾಯಿ ಕೊಡ್ತೀನಿ ಸಂಬಳ ಕೊಡ್ತೀನಿ ಬರ್ತೀಯಾ? 100 ರೂಪಾಯಿ ಕೊಡ್ತೀನಿ ಸಂಬಳ ಕೊಡ್ತೀನಿ ಬರ್ತೀಯಾ? ಬರಕ ಅವ್ರಿಗೆ ಏನು ಗೊತ್ತಿಲ್ಲ, ಅಲ್ಲಿ ಏನು ಇಲ್ಲ, ಆ ದೇಶದಲ್ಲಿ ಏನಿಲ್ಲ. 100 ರೂಪಾಯಿ ಕೊಟ್ಟರು ಅವರು ಜೀವನ ನಡೀತೆ. ಹಾ, ಇದು ನಮ್ಗೆ ಎಂತ ಉಳಿಯುತ್ತೆ ಅಲ್ವಾ? ನಮ್ಗೆ ಏನು ಎಂತ ಏನು ಇಲ್ಲ, ಹಂಗ ಪರಿಸ್ಥಿತಿ ಹಂಗಾಗಿದೆ, ಏನು ಮಾಡಕ್ಕಾಗಲ್ಲ.
ನಮ್ದೇ ಹಂಗಾಯ್ತು ಏನ್ ಮಾಡ್ತಾರ ಹೊಲವೇ ಜೀವನ ಆಗ್ಬಿಟ್ಟಿದೆ ಹಂಗಾಗ್ಬಿಟ್ಟಿದೆ ನೋಡಿ ನೀವೇ ನೋಡಿ ಈ ಜರಿಲಿ ಯಾರ ಕೆಲಸ ಮಾಡ್ಬೋದಾ ಹೇಳಿ ನೋಡೋಣ ನೀವೇ ನೋಡಿ ಅವ್ರು ಹೇಳ್ತಾ ಇದಾರೆ ಗಿಡ ಸಸಿ ಬೆಳೆಯಂಗ್ ಮಾಡ್ಬೇಕು ನಾವೀಗ ಕಳೆ ಎಲ್ಲ ತೆಗೆದು ಸಸಿ ಬೆಳೆಯಂಗ್ ಮಾಡ್ಬೇಕು ಮೇಲಿಂದ ಕಲ್ಲು ದೊಡ್ಡ ಸಣ್ಣ ಪುಟ್ಟ ಕಲ್ಲುಗಳು ಮರಗಳು ಉಳ್ಕೊಂಬಂದ್ರೆ ಮುಗಿತ್ ಕೆಲ್ಸ ಕೆಳಗಡೆ ಕೆಲ್ಸ ಮಾಡೋರ್ಗೆ ನೀವು ಮೊದ್ಲೇ ಹೇಳಿರ್ತೀರಾ ಇತ್ ಕಡೆ ಬರ್ಬೇಡಿ ಅಂತ ಶೂ ಯಾಕೆ ನೀ ಎಲ್ಲಾರು ಹಾಕೊಂಡಿರ್ತಾರೆ ಜಿಗಣೆ ಇದೆಯಾ ಜಿಗಣೆ ಸೇಫ್ಟಿ ಗಿಡ ಮರ ಬೆಳೆಸೋ ಅಂತ ಕಾಯಕದಲ್ಲಿ ತೊಡಕೊಂಡಿರ್ತಾರೆ ಅವ್ರ ಕೆಲ್ಸನೇ ಅದು ಅದು ಬೆಟ್ಟ ಗುಡ್ಡಗಳಲ್ಲಿ ಸಾವಿರಾರು ಅಡಿ ಆಳದ ಬೆಟ್ಟ ಗುಡ್ಡಗಳಲ್ಲಿ ಅವ್ರು ಕೆಲಸ ಮಾಡ್ತಾರೆ ಅಂತವ್ರಿಗೆ ಒಳ್ಳೇದಾಗ್ಲಿ ಯಾವುದೇ ಸಮಸ್ಯೆ ಆಗದೆ ಇರಲಿ ಅಂತ ಬೇಡ್ಕೊಳ್ಳೋಣ ಸ್ನೇಹಿತರೆ ಕಾಫಿ ತೋಟದಲ್ಲಿ ಗಿಡ ಮರ ನೆಡ್ಲಿಕ್ಕೆ ನಾನು ಹೋಗ್ತಾ ಇದ್ದೀನಿ ಇವತ್ತು ಗಿಡಗಳನ್ನ ನೆಡೋ ಕೆಲಸ ಪ್ರತಿಯೊಬ್ಬರು ಮಾಡಬೇಕು ಈಗ ನೋಡಿ ನಾನು ಗಿಡ ನೆಡ್ತೀನಿ ಇದು ಸಾಹಸವಾದ ಕೆಲಸ ಈ ಕೆಲಸ ಸಮಾನಾಂತರವಾಗಿರೋ ಜಾಗದಲ್ಲಿ ಗಿಡ ಮರ ಎಲ್ಲ ನೆಡ್ತಾರೆ ಗಿಡಗಳನ್ನೆಲ್ಲ ನೆಡ್ತಾರೆ ಆದ್ರೆ ಇಲ್ಲಿ ನೆಡ್ತಾರಲ್ಲ ಇದು ಭಾರಿ ಕಷ್ಟದ ಕೆಲಸ ಗುಂಡಿ ಸಾಕಾಯಿಸ್ತೇ ಇದೇ ರೀತಿನ ಕಡ್ಡಿಗಳನ್ನು ಕೂಡ ನೆಡ್ಬೇಕು ಈ ರೀತಿ ಕಡ್ಡಿ ನೆಡ್ಲಿಲ್ಲ ಅಂದ್ರೆ ಗಿಡ ವಾಲ್ಬಿಟ್ಟು ಮಣ್ಣೆಲ್ಲ ಕಚ್ಕೊಳ್ಳುತ್ತೆ ಕಚ್ಕೊಂಡಾಗ ಅದು ಏಳಿಗೆ ಆಗಲ್ಲ ಗಿಡ ಕೊಚ್ಕೊಂಡು ಹೊರಟೋಗ್ತವೆ ಅದಕ್ಕೋಸ್ಕರ ಗಿಡ ನೆಟ್ಟಾದ್ಮೇಲೆ ಈ ರೀತಿ ಕಡ್ಡಿ ಉಣ್ತಾರೆ ಇದೇ ರೀತಿನ ಹಿಂಗ ಸಾಕ ನೋಡಿ ಒಟ್ಟಾರೆ ಗಿಡ ನೆಟ್ವಿ ಇವ್ರು ದಿನ ಅದೇ ಕೆಲಸ ಮಾಡ್ತಾರೆ ನಾನು ಒಂದೇ ಒಂದ್ ಗಿಡ ಅಷ್ಟೇ ನೆಟ್ಟಿರೋದಿಲ್ಲಿ ನಮ್ಮೂರಾಗ ನಾನು ತೋಟದಾಗ ಅದು ಇದು ಮಾಡ್ತಾ ಇರ್ತೀನಿ ಜನಗಳು ಮಾಡೋದೇ ಇಲ್ಲ ಇವಾಗೆಲ್ಲ ಸಿಟಿಗೆ ಹೊರಟ್ಬಿಡ್ತಾರೆ ಗಾರ್ಮೆಂಟ್ಸ್ ಗಿರ್ಮೆಂಟ್ಸ್ ಗಾರ್ಮೆಂಟ್ಸ್ ಅಂಗಡಿ ಬೇಕರಿ ಮಾಡ್ಬಿಡ್ತಾರೆ ಆದ್ರೆ ನಾವು ಮಾತ್ರ ಏನ್ ಗೊತ್ತಾ ಅವಾಗಿಂದ ಮಾಡಿ ಮಾಡಿ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಹಂಗಾಗಿ ಏನ ಎಂತ ಜರಿನ ಏನ ಮಾಡೋಣ ಮತ್ತೆ ಪ್ರಾಣಿಗಳು ಯಾವ್ಯಾವ ಪ್ರಾಣಿಗಳು ಇದಾವೆ ಇಲ್ಲಿ ಹುಲಿ ಚಿರತೆ ಹಂದಿ ಸಾರ್ಗ ಎಲ್ಲ ಇದೆ ಬೇಟೆ ಬೇಟೆ ಆಡ್ತಾರ ಇಲ್ಲಿ ಬೇಟೆ ಆಡಲ್ಲ ಯಾರು ಯಾರು ಇಲ್ಲಿ ಬೇಟೆ ಆಡಕ್ ಹೋದ್ರೆ ಫಾರೆಸ್ಟ್ ಇದೆಯಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಒಳಿಕ್ ಹಾಕ್ತಾರೆ ಇಲ್ಲಿ ಒಂದು ಗುಂಡ್ ಆರಿದ್ರು ಫಾರೆಸ್ಟ್ ಇದು ಮಾಡ್ಬಿಟ್ಟು ಅಂದ್ರೆ ಪ್ರತಿಯೊಬ್ಬರ ಮನೆಗೂ ಕೋವಿಗಳು ಇದ್ದೇ ಇರ್ತಾವಲ್ವ ಇಲ್ಲಿ ಇಲ್ಲ ಕೆಲವ್ರ ಮಂದಿದೆ ಕೆಲವ್ರ ಮಂದಿ ಕೆಲವ್ರ ಮಂದಿ ಇದೆ ಕೆಲವ್ರ ಮಂದಿ ಇಲ್ಲ ಅಂದ್ರೆ ಗುಂಡಾರ್ಸಂಗಿಲ್ಲ ಫಾರೆಸ್ಟ್ ಫಾರೆಸ್ಟ್ ಇದೆ ಯಾವ ಎನಿ ಟೈಮ್ ಫಾರೆಸ್ಟ್ ಇರುತ್ತೆ ಮಚ್ಚು ತಗೋಬೋದಾ ನೋಡ್ಬೋದಾ ತಾಳೆ ತಾಳೆ ಇದನ್ನ ನೋಡಿ ಈ ರೀತಿ ಮಚ್ಚುಗಳನ್ನ ಅವ್ರು ಯೂಸ್ ಮಾಡ್ತಾರೆ ಮುಂಭಾಗದಲ್ಲಿ ತೂಕ ಜಾಸ್ತಿ ಇರುತ್ತೆ ಕಡ್ಡಿಗೆ ಹಾಕಿದ ತಕ್ಷಣ ಕಟ್ ಆಗುವಂತ ನಮ್ ಕಡೆ ಬೇರೆ ರೀತಿ ಇರ್ತವೆ ನಮ್ ಕಡೆ ಮುಂದೆ ಬಗ್ಗಿರ್ತವೆ ಇದು ಅಗಲ ಇರಲ್ಲ ಈ ರೀತಿ ಮಚ್ಚುಗಳನ್ನ ಉಪಯೋಗಿಸಿ ಮರ ಗಿಡಗಳನ್ನ ಕ್ಲೀನ್ ಮಾಡ್ಕೊಂಡು ಕಡ್ಡಿಗಳನ್ನ ಕಡ್ಕೊಂಡು ಅದೇ ಗಿಡಕ್ಕೆ ಈ ರೀತಿ ನೆಡ್ತಾರೆ ಮತ್ತೆ ಅವ್ರ ಕೆಲವೊಂದ್ ಕಡೆ ಹತ್ಲಿಕ್ಕೆಲ್ಲ ದಾರಿ ಮಾಡ್ಕೋಬೇಕಾದ್ರೂ ಕೂಡ ಇದೇ ರೀತಿ ಮಚ್ಚನ್ನ ಉಪಯೋಗಿಸ್ತಾರೆ
ಅದು ಕಚ್ಚಲ್ವಾ? ಕಡ್ಡಿಲ್ ತಗೊಂಡ್ಲ ಇಲ್ಲ, ನಾನು ಅವೆಲ್ಲ ಮಾಡಿದೀನಿ. ಒಂದೂವರೆ ಎರಡು ಕೆ ಜಿ ಬರುತ್ತಾ ಇದು? ಎರಡು ತಲೆ ಇರ್ತಾವಾ ಇವು? ಇದಕ್ಕೆ ಎರಡು ತಲೆ ಇದೆಯಾ? ಎರಡು ತಲೆ ಅಂದ್ರೆ ಹಿಂಗ್ ಸ್ಪ್ಲಿಟ್ ಆಗಿರ್ತದ? ಸ್ನೇಹಿತರೆ ನೋಡಿ, ಹಾವು ನಿಮಗೆ ಕಾಣ್ತಾ ಇದೆಯಾ ಇಲ್ವಾ? ಇದನ್ನ ಮಣ್ಮುಕ್ ನಾವು ಅಂತ ಕರೀತಾರೆ. ನಮ್ ಕಡೆನೂ ಸಿಗುತ್ತೆ, ಅದು ತುಂಬಾ ರೇರು. ಈ ಕಡೆ ಗಿಡ ಬೆಟ್ಟ ಗುಡ್ಡಗಳು ಜಾಸ್ತಿ ಇರೋದ್ರಿಂದ, ಯಾವಾಗ್ಲೂ ಶೀತ ವಾತಾವರಣ ಇರೋದ್ರಿಂದ ಈ ರೀತಿ ಹಾವುಗಳನ್ನ ನೀವು ನೋಡ್ಬೋದು. ಅಲ್ಲಿಗೆ ತಗೊಂಬರ್ತೀನಿ, ಹತ್ರಕ್ಕೆ ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ, ಇಷ್ಟೆಲ್ಲ ಮಾಹಿತಿ ಕೊಟ್ಟ ನಮ್ಮ ಶ್ರಮಜೀವಿಗಳು, ರೈತರು, ಇವ್ರಿಗೆಲ್ಲ ಧನ್ಯವಾದ ಹೇಳ್ತಾ. ಹುಲಿ ಎಲ್ಲ ನೋಡಿದ್ರ ನೀವು? ಹುಲಿ ನೋಡಿಲ್ಲ ನೀವು? ಇಲ್ಲೆಲ್ಲೂ ಡೈರೆಕ್ಟ್ ಆಗಿ ಎಂದು ನೋಡಿಲ್ಲ. ಕಾಣಿಸ್ತವೆ ಅಂತ ಹೇಳ್ತಾರೆ. ಓಕೆ, ನಿಮ್ ಕೆಲ್ಸಕ್ಕೆಲ್ಲ ತೊಂದ್ರೆ ಮಾಡಿದೀನಿ ಇವತ್ತು. ಅಮ್ಮ ನೋಡಿ, ಹಾವು ತಗೊಂಬರ್ತಾ ಇದೀನಿ ನಿಮಗ್ ತೋರ್ಸಕ್ಕೆ. ಅನುಭವ ಇಲ್ದಿದ ಮೇಲೆ ಆಗಲ್ಲ ಬಿಡಿ ಇಲ್ಲೆಲ್ಲ. ಕಾಣ್ತಾ ಇದೆಯಾ ಹಾವು? ನೋಡಿದ್ರಲ್ಲ, ಶ್ರಮಜೀವಿಗಳಿಗೆ ಇಂಥ ಸಮಸ್ಯೆಗಳು. ಲೀಚಸ್ಸು, ಜಿಗಣೆ, ಹಾವು, ಜರಿ ಇಂಥವೆಲ್ಲ ಕಾಮನ್ ಇಲ್ಲಿ. ಅವಕ್ಕೆಲ್ಲ ಸೊಪ್ಪು ಹಾಕಿದ್ರೆ ಅಂದರೆ ಅವಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಇವ್ರ ಮನೆಗೆ ಕುತ್ಕೋಬೇಕಾಗುತ್ತೆ. ಅದರಿಂದ ಅವರೆಲ್ಲ ಅದೆಲ್ಲ ತಲೆ ಕೆಡಿಸ್ಕೊಂಡೇ ಕೆಲಸ ಮಾಡ್ತಾನೆ ಇರ್ತಾರೆ. ಇದಕ್ಕೆ ಎರಡು ತಲೆ ಇರುತ್ತಂತೆ, ಮ್ಯಾಕ್ಸಿಮಮ್ ಎರಡು ಕೆ ಜಿ ಬರುತ್ತಂತೆ. ಇದಕ್ಕೆ ಎರಡು ತಲೆ ಇದ್ರೆ ಫಾರಿನ್ಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಹಿಂದಿನ ಕಾಲದಾಗೆಲ್ಲ ಹೇಳೋರು. ಈಗ ಅದೆಲ್ಲ ನನಗೆ ಗೊತ್ತಿಲ್ಲ. ನೋಡಿ, ತಲೆ ಎಲ್ಲ ತೆಗಿತಾ ಇದೆ, ಇಳಿತಾ ಇದೆ. ನನ್ನ ಬ್ಯಾಗ್ ಅಲ್ಲೇ ಪಕ್ಕದಾಗಿದೆ, ಬ್ಯಾಗ್ ಹತ್ರ ಹೋಗ್ತಾ ಇದೆ, ವಾಪಸ್ ಬರ್ತಾ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ವಿತೌಟ್ ಪರ್ಮಿಷನ್ನು ಒಂದು ಕಾಫಿ ಎಸ್ಟೇಟ್ಗೆ ಹೋಗಿ ಅವ್ರನ್ನೆಲ್ಲ ಮಾತಾಡಿಸಿ ಅವ್ರ ಕಷ್ಟ ನಷ್ಟಗಳನ್ನೆಲ್ಲ ತಿಳ್ಕೊಂಡು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಲಂತ ಕೊಡಿ. ನಾಳಿನ ಸಂಚಿಕೆಯಲ್ಲಿ ಚಿಕ್ಕಮಗಳೂರಿನ ಮತ್ತೊಂದು ಫಾಲ್ಸ್ ಹತ್ರ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.